ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯೇಶ್. ಈಗ ಹೆಡ್ಲೈನ್ಸ್. ಜಾತಿ ಆಧಾರಿತ ರ್ಯಾಲಿಗೆ ಹೈಕೋರ್ಟ್ ಬ್ರೇಕ್. ಉತ್ತರ ಪ್ರದೇಶದಲ್ಲಿ ರಾಜಕೀಯ ನಾಯಕರಿಗೆ ದೊಡ್ಡ ಶಾಕ್. ಪ್ರಮುಖ ಪಕ್ಷಗಳಿಗೆ ಲಕ್ನೌ ಪೀಠದ ನೋಟಿಸ್. ಅತ್ಯಾಚಾರದಿಂದ ನೊಂದ ಯುವತಿಗೆ ಮತ್ತೊಂದು ಶಾಕ್. ಸಾಕ್ಷಿ ಹೇಳದಂತೆ ಯುವತಿಯ ನಾಲಿಗೆಯನ್ನೇ ಕತ್ತರಿಸಿದ ಕಿರಾತಕರು. ಉತ್ತರ ಪ್ರದೇಶದಲ್ಲಿ ಅಮಾನುಷ ಘಟನೆ. ಸಿಎಂ ಆಗಿ ನಾಳೆ ಸಿದ್ದರಾಮಯ್ಯ ಮೊದಲ ಬಜೆಟ್. ಪ್ರಣಾಳಿಕೆ ಜಾರಿಗೆ, ಆರ್ಥಿಕ ಸ್ಥಿತಿ ಫುಲ್ ಟೈಟ್. ಲೋಕಸಭಾ ಚುನಾವಣೆಯು ಸಿದ್ದು ಟಾರ್ಗೆಟ್. ಯಾವ ಪಕ್ಷದೊಂದಿಗೂ ವಿಲೀನವಿಲ್ಲ ಬಿಜೆಪಿ. ತೃತೀಯ ರಂಗ ಹೊರತು ಇತರರೊಂದಿಗೆ ಮೈತ್ರಿ ಇಲ್ಲ. ಷರತ್ತುಗಳೊಂದಿಗೆ ಹೊಂದಾಣಿಕೆಗೆ ಸಿದ್ಧವಾದ ಯಡಿಯೂರಪ್ಪ. ಪ್ರತಿದಿನ ಲೇಟ್ ಆಗಿ ಹೇಳಿ, ಯಾವಾಗಲೂ ಸುಂದರವಾಗಿ ಕಾಣಿ. ಸಮಯ ಸಿಕ್ಕಾಗ ಶೋ ಆಫ್ ಮಾಡಿ. ಸೂಪರ್ ಸ್ಟಾರ್ ಆಗಲು ಕಿಂಗ್ ಖಾನ್ ಬಿಟ್ಟಿ ಅಡ್ವೈಸ್. ಉತ್ತರ ಪ್ರದೇಶದಲ್ಲಿನ್ನೂ ಜಾತಿ ಆಧಾರಿತ ರ್ಯಾಲಿಗಳನ್ನು ನಡೆಸುವಂತಿಲ್ಲ. ಯಾಕಂದರೆ ಇಂತಹ ರ್ಯಾಲಿಗಳಿಗೆ ಅಲಹಾಬಾದ್ ಹೈಕೋರ್ಟ್ನ ಲಕ್ನೌ ಪೀಠ ಬ್ರೇಕ್ ಹಾಕಿ ಆದೇಶ ನೀಡಿದೆ. ಜಾತಿ ಆಧಾರಿತ ರ್ಯಾಲಿಗಳಿಂದ ಸಮಾಜದಲ್ಲಿ ದ್ವೇಷ ಬೆಳೆಯುತ್ತೆ, ಕೋಮು ಗಲಭೆಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ ಅನ್ನೋ ಕಾರಣಗಳಿಂದಾಗಿ ಹೈಕೋರ್ಟ್ ಈ ಆದೇಶ ನೀಡಿದೆ. ಜಾತಿ ಆಧಾರಿತ ರ್ಯಾಲಿಗೆ ಹೈ ಬ್ರೇಕ್. ಉತ್ತರ ಪ್ರದೇಶ ಪಕ್ಷಗಳಿಗೆ ದೊಡ್ಡ ಶಾಕ್. ಕ್ರಿಮಿನಲ್ ಆರೋಪ ಹೊಂದಿರುವ ರಾಜಕಾರಣಿಗಳಿಗೆ ಸುಪ್ರೀಂ ಕೋರ್ಟ್ ನಿನ್ನೆಯಷ್ಟೇ ಶಾಕ್ ಕೊಟ್ಟಿತ್ತು. ಆರೋಪ ಸಾಬೀತಾದ ದಿನದಿಂದಲೇ ಸದಸ್ಯತ್ವ ರದ್ದಾಗುತ್ತೆ ಅಂತ ಸುಪ್ರೀಂ ಬಿಸಿ ಮುಟ್ಟಿಸಿತ್ತು. ಇವತ್ತು ಉತ್ತರ ಪ್ರದೇಶದ ಅಲಹಾಬಾದ್ ಕೋರ್ಟ್ನ ಲಖನೌ ಪೀಠ ಅಲ್ಲಿನ ರಾಜಕಾರಣಿಗಳಿಗೆ ಮತ್ತೊಂದು ಶಾಕ್ ಕೊಟ್ಟಿದೆ. ಆ ರಾಜ್ಯದ ರಾಜಕೀಯ ಪಕ್ಷಗಳು ಜಾತಿ ಆಧಾರಿತ ರ್ಯಾಲಿಗಳನ್ನು ಮಾಡುವಂತಿಲ್ಲ ಅಂತ ಆದೇಶಿಸಿದೆ. ಜುಲೈ 7ರಂದು ಲಖನೌದಲ್ಲಿ ಮಾಜಿ ಸಿಎಂ ಮಾಯಾವತಿ ಬ್ರಾಹ್ಮಣರನ್ನ ಒಗ್ಗೂಡಿಸುವ ರ್ಯಾಲಿಯನ್ನ ಆಯೋಜಿಸಿದ್ರು. ಇದನ್ನ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ವೇಳೆ ಹೈಕೋರ್ಟ್ ಈ ತೀರ್ಪು ನೀಡಿದೆ. ಜಾತಿ ಸಮಾವೇಶಗಳಿಗೆ ಬ್ರೇಕ್. ಜಾತಿ ಆಧಾರಿತ ರ್ಯಾಲಿಗಳಿಂದ ಸಮಾಜದಲ್ಲಿ ದ್ವೇಷ ಬೆಳೆಯುತ್ತೆ, ಕೋಮು ಗಲಭೆಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ, ರಾಜಕೀಯ ಲಾಭಕ್ಕಾಗಿ ಸಮಾವೇಶ ನಡೆಸಲಾಗುತ್ತಿದೆ, ಹೀಗಾಗಿ ಉತ್ತರ ಪ್ರದೇಶದಲ್ಲಿ ರ್ಯಾಲಿಗಳನ್ನು ಸಂಘಟಿಸಬಾರದು ಅಂತ ವಕೀಲ ಮೋತಿಲಾಲ್ ಯಾದವ್ ಅನ್ನೋರು ಪಿಐಎಲ್ ಸಲ್ಲಿಸಿದರು. ವಿಚಾರಣೆ ನಡೆಸಿದ ವಿಭಾಗೀಯ ಪೀಠ ರ್ಯಾಲಿಗಳನ್ನು ನಡೆಸದಂತೆ ಮಹತ್ವದ ಆದೇಶ ನೀಡಿದೆ. ಕೇಂದ್ರ ಸರ್ಕಾರ ಚುನಾವಣಾ ಆಯೋಗಕ್ಕೆ ನೋಟಿಸ್ ಕೊಟ್ಟಿದೆ. ಉತ್ತರ ಪ್ರದೇಶದ ಪ್ರಮುಖ ನಾಲ್ಕು ಪಕ್ಷಗಳಾದ ಎಸ್ಪಿ, ಬಿಎಸ್ಪಿ, ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳಿಗೆ ನೋಟಿಸ್ ನೀಡಿದೆ. ಉತ್ತರ ನೀಡುವಂತೆ ಸೂಚಿಸಿರುವ ಕೋರ್ಟ್ ಮುಂದಿನ ವಿಚಾರಣೆಯನ್ನು ಜುಲೈ 25ಕ್ಕೆ ಮುಂದೂಡಿದೆ. ದೇಶದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರುವ ರಾಜ್ಯವೆಂದರೆ ಅದು ಉತ್ತರ ಪ್ರದೇಶ. ಇಲ್ಲಿ ಬ್ರಾಹ್ಮಣ, ಮುಸ್ಲಿಂ, ಹಿಂದುಳಿದ ವರ್ಗಗಳು ಸೇರಿದಂತೆ ಎಲ್ಲ ಸಮುದಾಯದವರು ಇದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇರೋದ್ರಿಂದ ಇಲ್ಲಿನ ಪಕ್ಷಗಳು ಈಗಲೇ ರ್ಯಾಲಿಗಳನ್ನು ನಡೆಸಲು ಉದ್ದೇಶಿಸಿದ್ದವು. ಆದರೆ ಆ ರ್ಯಾಲಿಗೆ ಕೋರ್ಟ್ ಬ್ರೇಕ್ ಹಾಕಿ ರಾಜಕಾರಣಿಗಳಿಗೆ ಶಾಕ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಆ ಯುವತಿ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಿದ್ಲು. ಇದೇ ತಿಂಗಳು 24ರಂದು ಆಕೆ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳುವವಳಿದ್ಲು. ಆದರೆ ಸದ್ಯಕ್ಕೆ ಆಕೆ ಸಾಕ್ಷಿ ಹೇಳುವಂತಿಲ್ಲ, ಯಾಕಂದ್ರೆ ಕಿರಾತಕರು ಆಕೆಯ ನಾಲಿಗೆಯನ್ನೇ ಕತ್ತರಿಸಿ ಹಾಕಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಮಾನುಷ ಘಟನೆ. ಸಾಕ್ಷಿ ಹೇಳದಂತೆ ಮಾಡಲು ಸ್ಕೆಚ್. ಅತ್ಯಾಚಾರಕ್ಕೊಳಗಾದ ಯುವತಿಯ ನಾಲಿಗೆ ಕಟ್. ಇದೊಂದು ಅಮಾನುಷ ಘಟನೆ. ಆಕೆ ಮೊದಲೇ ಸಾಮೂಹಿಕ ಅತ್ಯಾಚಾರದಿಂದ ನೊಂದಿದ್ದ ಯುವತಿ. ಹಾಗೋ ಹೀಗೋ ಚೇತರಿಸಿಕೊಂಡಿದ್ಲು, ಎಲ್ಲವನ್ನೂ ಮರೆಯಲು ಮುಂದಾಗಿದ್ಲು. ಆದರೆ ಯಾವಾಗ ಈಕೆ ಆರೋಪಿಗಳ ವಿರುದ್ಧ ಸಾಕ್ಷಿ ಹೇಳೋಕೆ ಮುಂದಾದ್ಲೋ
ಆಗ ಮತ್ತೆ ಕಿರಾತಕರ ಕೆಂಗಣ್ಣಿಗೆ ಗುರಿಯಾದ್ಲು. ಉತ್ತರ ಪ್ರದೇಶದ ಪ್ರತಾಪ್ಗಡದ ಈ ಯುವತಿಯ ಮೇಲೆ ಜನವರಿ 22ರಂದು ಮೂವರು ಯುವಕರು ಸಾಮೂಹಿಕ ಅತ್ಯಾಚಾರ ಮಾಡಿದ್ರು. ಕೃತ್ಯದ ಬಳಿಕ ಓರ್ವ ಆರೋಪಿ ಸಿಕ್ಕಿಬಿದ್ದಿದ್ದ, ಇನ್ನೂ ಇಬ್ಬರು ಪರಾರಿಯಾಗಿದ್ರು. ಆದರೆ ಯಾವಾಗ ಈ ಯುವತಿ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳ್ತಾಳೆ ಅಂತ ಗೊತ್ತಾಯ್ತೋ ಆಗ ಕಿರಾತಕರು ಮತ್ತೊಂದು ಸ್ಕೆಚ್ ರೂಪಿಸಿದ್ರು. ಅದೇನಪ್ಪ ಅಂದ್ರೆ ಆ ಯುವತಿಯ ನಾಲಿಗೆಯನ್ನೇ ಕತ್ತರಿಸೋದು. ಜುಲೈ 24ರಂದು ಆಕೆ ಸಾಕ್ಷಿ ಹೇಳಬೇಕಿತ್ತು, ಆದರೆ ಆರೋಪಿಯ ಸಂಬಂಧಿಕರು ನಿನ್ನೆ ರಾತ್ರಿ ಯುವತಿಯ ಮೇಲೆ ದಾಳಿ ಮಾಡಿ ಆಕೆಯ ನಾಲಿಗೆಯನ್ನೇ ಕತ್ತರಿಸಿದ್ದಾರೆ. ಈ ಘಟನೆಯಿಂದಾಗಿ ಯುವತಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದ್ದು ಪ್ರತಾಪ್ಗಡದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ದೇಶಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದ ದೆಹಲಿ ವಿದ್ಯಾರ್ಥಿನಿ ಅತ್ಯಾಚಾರ ಪ್ರಕರಣದ ಬಾಲ ಆರೋಪಿ ಕುರಿತ ತೀರ್ಪು ಜುಲೈ 25ರಂದು ಹೊರಬೀಳಲಿದೆ ಎಂದು ವಿಚಾರಣೆ ನಡೆಸಿದ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದೆ. ಪ್ರಕರಣದ ಆರು ಆರೋಪಿಗಳಲ್ಲಿ ಒಬ್ಬ ಬಾಲ ಆರೋಪಿಯಾಗಿದ್ದು ಈ ಸಂಬಂಧ ಬಾಲಾಪರಾಧಿಗಳ ನ್ಯಾಯಿಕ ಮಂಡಳಿಯಲ್ಲಿ ವಿಚಾರಣೆ ನಡೆಯುತ್ತಿತ್ತು. ಕಳೆದ ಮಾರ್ಚ್ನಲ್ಲಿ ಆರಂಭವಾಗಿದ್ದ ವಿಚಾರಣೆ ಪ್ರಕ್ರಿಯೆ ಜುಲೈ 5ರಂದು ಮುಕ್ತಾಯಗೊಂಡಿತ್ತು. ಅತ್ಯಾಚಾರ ಘಟನೆಯಲ್ಲಿ ಉಳಿದೆಲ್ಲ ಆರೋಪಿಗಳಿಗೆ ಹೋಲಿಸಿದರೆ ಬಾಲ ಆರೋಪಿ ಕ್ರೂರವಾಗಿ ವರ್ತಿಸಿದ್ದ ಎಂದು ಪೊಲೀಸರು ಆಪಾದಿಸಿದ್ದಾರೆ. ವಿಚಾರಣೆ ವೇಳೆ ಬಾಲ ಆರೋಪಿ ತನ್ನ ವಿರುದ್ಧದ ಎಲ್ಲ ಆರೋಪಗಳನ್ನು ತಿರಸ್ಕರಿಸಿದ್ದು ತಾವು ಅತ್ಯಾಚಾರದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದ್ದಾನೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.